ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎಸ್ ಸ್ಟಡಿ ಸರ್ಕಲ್ ಧಾರವಾಡಿನಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಗಾಗಿ ಇತಿಹಾಸ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾನು ಅಲ್ಲಿ ಚರ್ಚೆ ಮಾಡಿದ್ದೇನೆ ಇಂದಿನ ನಾನು ಆಯ್ಕೆ ಮಾಡಿಕೊಂಡಂಥ ವಿಷಯ ಎಂದರೆ ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯಲ್ಪಟ್ಟ ಐಹಳ್ಳಿ ವಾಸ್ತುಶಿಲ್ಪ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವಂಥ ಐಹಳ್ಳಿ ಬದಾಮಿ ಚಾಳುಕ್ಯರ ಪ್ರಧಾನ ಶಿಲ್ಪ ಕೇಂದ್ರವಾಗಿತ್ತು ದ ಕ್ರೇಡಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್ ಐಹಳ್ಳಿ ಇದರ ಬಗ್ಗೆ ವಿಷಯವನ್ನು ಇವತ್ತು ಆಯ್ಕೆ ಮಾಡಿಕೊಂಡು ತಮ್ಮೆದುರಿಗೆ ಇದನ್ನು ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀನಿ ಇದು ನಿಮ್ಮ ಪರೀಕ್ಷೆಯಲ್ಲಿ ಸಾಕಷ್ಟು ಇದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು ನಿಮಗೆ ಲಾಟ್ ಆಫ್ ಕ್ವಶನ್ಸ್ ಕ್ಯಾನ್ ಬಿ ಆಸ್ಕ್ಡ್ ಆನ್ ದಿಸ್ ಮೇನ್ಲಿ ದ ಪ್ಲೇಸ್ ಸೊ ಬಿಫೋರ್ ವಿ ಗೋ ಟು ದಿಸ್ ಇದರ ಬ ಈ ಒಂದು ವಿಷಯ ತಿಳ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಸಂಕ್ಷಿಪ್ತವಾಗಿ ಚಾಳುಕ್ಯರ ಬಗ್ಗೆ ಒಂದು ಎರಡು ವಿಷಯಗಳನ್ನು ತಿಳಿದುಕೊಳ್ಳೋಣ ಬದಾಮಿ ಚಾಳುಕ್ಯರು ಆರನೇ ಶತಮಾನದಿಂದ ಎಂಟನೇ ಶತಮಾನದ ಮಧ್ಯದವರೆಗೂ ಆಳಿದ್ದು ಬದಾಮಿ ಅಥವಾ ವಾತಾಪಿ ಅವರ ರಾಜಧಾನಿಯಾಗಿತ್ತು ಅದಲ್ಲದೆ ಪಟ್ಟದಕಲ್ಲು ಮತ್ತು ಐವಳ್ಳಿ ಪ್ರಧಾನ ಶಿಲ್ಪ ಕೇಂದ್ರಗಳಾಗಿದ್ದವು ಇವಲ್ಲದೆ ನಾವು ನೋಡ್ತೀವಿ ಅಲ್ಲೇ ಮಹಾಕೂಟ ಅಂಥೇಳಿ ಕೂಡ ಬರ್ತದೆ ಅದು ಕೂಡ ಒಂದು ಮುಖ್ಯ ಚಾಳುಕ್ಯರ ಶಿಲ್ಪ ಕೇಂದ್ರವಾಗಿತ್ತು ಹಾಗೆ ಆಂಧ್ರ ಪ್ರದೇಶದಲ್ಲಿ ನಾವು ನೋಡ್ತೀವಿ ಆಲಂಪುರ್ ಮಹಾನಂದಿ ಈ ಸ್ಥಳಗಳು ಕೂಡ ಚಾಳುಕ್ಯರಿಗೆ ಸಂಬಂಧಪಟ್ಟಂಥ ಶಿಲ್ಪ ನೆಲೆಗಳಾಗಿವೆ ಆದರೆ ಇವು ಮೂರು ಏನಿವೆ ಬದಾಮಿ ಐವಳ್ಳಿ ಪಟ್ಟದ ಕಲ್ಲು ಚಾಳುಕ್ಯರ ವಾಸ್ತುಶಿಲ್ಪಕ್ಕೆ ಏನು ಕೊಡುಗೆ ಇದೆ ತಿಳಿದುಕೊಳ್ಳಲು ನಮಗೆ ಸಾಕಷ್ಟು ಮಾಹಿತಿಗಳು ಇಲ್ಲಿ ದೊರಕುತ್ತದೆ ನನ್ನ ಒಂದು ಹಿಂದಿನ ಕ್ಲಾಸ್ನಲ್ಲಿ ಬದಾಮಿ ಗುಹೆಗಳ ಬಗ್ಗೆ ವಿಷಯವನ್ನು ಚರ್ಚೆ ಮಾಡಿದ್ದೀನಿ ಇಂದು ಐವಳ್ಳಿ ಏನಿದೆ ಅದರ ಬಗ್ಗೆ ವಿಷಯವನ್ನು ತೆಗೆದುಕೊಳ್ತಾ ಇದ್ದೀನಿ ಐವಳ್ಳಿ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಬದಾಮಿಯಿಂದ ಮತ್ತು ಬದಾಮಿ ಚಾಳುಕ್ಯರ ವಾಸ್ತುಶಿಲ್ಪ ಪ್ರಾರಂಭವಾಗಿದ್ದು ಐವಳ್ಳಿಯಿಂದ ಐವಳ್ಳಿ ವಾಸ್ ದ ಬರ್ತ್ ಪ್ಲೇಸ್ ಆಫ್ ದಿ ಚಾಳುಕ್ಯ ಆರ್ಕಿಟೆಕ್ಚರ್ ಅಲ್ಲಿದ್ದ ಈ ಒಂದು ಅವರ ವಾಸ್ತುಶಿಲ್ಪ ಪ್ರಾರಂಭವಾಯಿತು ನಾವು ನೋಡ್ತೀವಿ ಇಲ್ಲಿ ಈ ವಾಸ್ತುಶಿಲ್ಪವನ್ನು ಅಲ್ಲಿ ಬರುವಂಥ ಐವಳ್ಳಿ ವಾಸ್ತುಶಿಲ್ಪವನ್ನು ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳಿ ಕರೆದಿದ್ದಾರೆ ದ್ಯಾಟ್ ಹ್ಯಾಸ್ ಬಿನ್ ಕಾಲ್ಡ್ ಎಸ್ ದ ಕ್ರೀಡಲ್ ಆಫ್ ದ ಇಂಡಿಯನ್ ಆರ್ಕಿಟೆಕ್ಚರ್ ಯಾಕೆ ಈ ರೀತಿಯಾಗಿ ಕರೆದಿದ್ದಾರೆ ಅಂದರೆ ಅಲ್ಲಿ ಆ ಸಮಯದಲ್ಲಿ ಭಾರತದಲ್ಲಿ ಇದ್ದಂಥ ವಾಸ್ತುಶಿಲ್ಪದ ಎಲ್ಲ ಶೈಲಿಗಳನ್ನು ಅವರಲ್ಲಿ ಬಳಸಿಕೊಂಡಿದ್ದಾರೆ ಉದಾಹರಣೆಗೆ ಮುಖ್ಯವಾಗಿ ಎರಡು ಶೈಲಿಗಳನ್ನು ನಾವು ನೋಡ್ತೀವಿ ಗುಹಾಂತರ ಸ್ಮಾರಕಗಳನ್ನು ಕೊರೆಯಲಾದು ಮತ್ತು ಕಟ್ಟಡ ಸ್ಮಾರಕಗಳನ್ನು ನಿರ್ಮಿಸಲಾದವು ಹೀಗಾಗಿ ಅಲ್ಲಿ ಐವಳ್ಳಿಯಲ್ಲಿ ನಾವು ನೋಡ್ತೀವಿ ಗುಹಾಂತರ ಸ್ಮಾರಕಗಳನ್ನು ಕೂಡ ಕೊರೆಸಲಾದವು ಕಟ್ಟಡ ಸ್ಮಾರಕಗಳು ಕೂಡ ನಿರ್ಮಾಣವಾಗಿವೆ ಹೀಗಾಗಿ ಎಲ್ಲ ಆ ಸಮಯದಲ್ಲಿ ಭಾರತದಲ್ಲಿ ಇದ್ದಂಥ ವಾಸ್ತುಶಿಲ್ಪ ಶೈಲಿಯನ್ನು ಬಳಸಿ ಒಂದು ಪ್ರಯೋಗ ರೂಪದಲ್ಲಿ ಒಂದೇ ಸ್ಥಳದಲ್ಲಿ ಆ ಸ್ಮಾರಕಗಳ ನಿರ್ಮಾಣವಾಗಿವೆ ಅದಕ್ಕೆ ಅದನ್ನು ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಅಂಥೇಳಿ ಕರೆದಿದ್ದಾರೆ ಮತ್ತು ಮುಖ್ಯವಾಗಿ ಇಲ್ಲಿ ಬೆಳೆದಂಥ ವಾಸ್ತುಶಿಲ್ಪ ಏನಿದೆ ಇದು ಹಿಂದೂ ಜೈನ ವಾಸ್ತುಶಿಲ್ಪವಾಗಿದೆ ಹಿಂದೂ ಜೈನ ಆರ್ಕಿಟೆಕ್ಚರ್ ಡೆವಲಪ್ಡ್ ಇನ್ ದಿಸ್ ರೀಜನ್ ಯಾಕಂದರೆ ಬಾದಾಮಿ ಚಾಳುಕ್ಯರ ನಾವು ನೋಡ್ತೀವಿ ಹಿಂದೂ ಧರ್ಮ ಮತ್ತು ಜೈನ ಧರ್ಮಕ್ಕೆ ಸಾಕಷ್ಟು ಪ್ರೋತ್ಸಾಹನ ಕೊಟ್ಟದ್ದು ಅದಕ್ಕೆ ಹಿಂದೂ ಜೈನ ವಾಸ್ತುಶಿಲ್ಪ ಇಲ್ಲಿ ಬೆಳೆದದ್ದು ಮತ್ತು ಇದರಲ್ಲಿ ಮುಖ್ಯವಾಗಿ ನಾವು ನೋಡ್ತೀವಿ ಬೌದ್ಧ ವಾಸ್ತುಶಿಲ್ಪದ ಪ್ರಭಾವ ಕೂಡ ಇದೆ ಗುಹೆಗಳನ್ನು ಏನು ಕೊರೆಸಿದರೋ ಇದಕ್ಕೆ ಮಾದರಿಯಾಗಿದ್ದು ಅಂದರೆ ಚೈತ್ಯ ಮತ್ತು ವಿಹಾರಗಳಾಗಿದ್ದವು ಚೈತ್ಯ ಆ್ಯಂಡ್ ವಿಹಾರ ವೇರ್ ದ ಮಾಡಲ್ಸ್ ಫಾರ್ ದ ಕೇವ್ ಮಾನ್ಯುಮೆಂಟ್ಸ್ ಆಫ್ ದ ಚಾಳುಕ್ಯಸ್ ಅಲ್ಲಿ ಬರುವಂಥ ಏನಿವೆ ಅದಕ್ಕೆ ಮಾದರಿ ಅಂದರೆ ನಮಗೆ ಬೌದ್ಧ ವಾಸ್ತುಶಿಲ್ಪದ ವಿಹಾರಗಳು ಮತ್ತು ಚೈತ್ಯಗಳಾಗಿವೆ ಅದರ ಮಾದರಿಯ ಮೇಲೆ ಹಿಂದೂ ಗುಹಾಂತರ ದೇವಾಲಯಗಳನ್ನು ಕೊರೆಸಲಾಗಿವೆ ಹಾಗೆ ಹಿಂದೂ ವಾಸ್ತುಶಿಲ್ಪದಲ್ಲಿ ಆ ಸಮಯದಲ್ಲಿ ಎರಡು ಮುಖ್ಯವಾದಂಥ ಶೈಲಿಗಳಿದ್ದವು ಅದ ಅದನ್ನು ವಾಸ್ತುಶಿಲ್ಪದ ಹೇಳ್ತೀವಿ ವಿ ಕಾಲ್ ಇಟ್ ಆಸ್ ದ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಟು ಹಿಂದೂ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ವೆರ್ ದೇರ್ ಉತ್ತರದಲ್ಲಿ ನಾಗರ ವಾಸ್ತುಶಿಲ್ಪ ಇತ್ತು ಅದು ಗುಪ್ತರ ಕಾಲದಿಂದ ಬೆಳೆದದ್ದು ನಾಲ್ಕನೇ ಶತಮಾನದಿಂದ ಉತ್ತರದಲ್ಲಿ ದಕ್ಷಿಣದಲ್ಲಿ ನಾವು ನೋಡ್ತೀವಿ ದ್ರಾವಿಡ ವಾಸ್ತುಶಿಲ್ಪ ಇತ್ತು ಮೂಲತಃ ಅದು ತಮಿಳ್ನಾಡದಲ್ಲಿ ಅಲ್ಲಿ ಪಲ್ಲವರ ಕಾಲದಿಂದ ಅದು ಬೆಳೆದದ್ದು ಹೀಗಾಗಿ ಎರಡು ಹಿಂದೂ ವಾಸ್ತುಶಿಲ್ಪದ ಶಾಲೆಗಳಿದ್ದವು ಇವು ಎರಡು ಹಿಂದೂ ವಾಸ್ತುಶಿಲ್ಪದ ಶಾಲೆಗಳ ವೈಶಿಷ್ಟ್ಯಗಳನ್ನು ಬಳಸಿಕೊಂಡು ಬದಾಮಿ ಚಾಳುಕ್ಯರು ಒಂದು ಪ್ರಯೋಗ ಮಾಡಿದರು ಆ ಪ್ರಯೋಗ ಏನಿದೆ ಅದನ್ನು ನಾವು ಐವಳ್ಳಿಯಿಂದ ಗಮನಿಸಬಹುದು ಗುಹಾಂತರ ದೇವಾಲಯಗಳನ್ನು ಕೊರೆಸೋದು ನಾಗರ ವಾಸ್ತುಶಿಲ್ಪದಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡುವುದು ದ್ರಾವಿಡ ವಾಸ್ತುಶಿಲ್ಪದಲ್ಲಿ ದೇವಾಲಯವನ್ನು ನಿರ್ಮಿಸುವುದು ಇವು ಮೂರು ನಾವು ಒಂದೇ ಸ್ಥಳದಲ್ಲಿ ನೋಡ್ತೀವಿ ಒಂದು ಪ್ರಯೋಗ ರೂಪದಲ್ಲಿ ಆಗಿತ್ತು ಹೀಗಾಗಿ ಈ ವಾಸ್ತುಶಿಲ್ಪಕ್ಕೆ ವೇಸರ ವಾಸ್ತುಶಿಲ್ಪ ಎಂದು ಕರೆಯಲ್ಪಟ್ಟಿತು ದಿಸ್ ಆರ್ಕಿಟೆಕ್ಚರ್ ಕೇಮ್ ಟು ಬಿ ಕಾಲ್ಡ್ ಆಸ್ ದ ವೇಸರ ಆರ್ಕಿಟೆಕ್ಚರ್ ಬದಾಮಿ ಚಾಳುಕ್ಯರಲ್ಲಿ ಬರುವಂಥ ಅರಸರಾದಂಥ ಒಂದನೇ ಪುಲಕೇಶಿ ಒಂದನೇ ಕೀರ್ತಿ ವರ್ಮ ನಂತರ ಮಂಗಳೇಶ ಎರಡನೇ ಪುಲಕೇಶಿ ಒಂದನೇ ವಿಕ್ರಮಾದಿತ್ಯ ವಿನಯಾದಿತ್ಯ ವಿಜಯಾದಿತ್ಯ ಎರಡನೇ ವಿಕ್ರಮಾದಿತ್ಯ ಇವರೆಲ್ಲರೂ ವಾಸ್ತುಶಿಲ್ಪಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟಂಥ ಅರಸರಾಗಿದ್ದಾರೆ ಹೀಗಾಗಿ ಐವಳ್ಳಿಯಲ್ಲಿ ನಾವು ಬರುವಂಥ ಸ್ಮಾರಕಗಳೇನಿವೆ ಅದರ ಬಗ್ಗೆ ತಿಳಿದುಕೊಳ್ಳಲು ಒಂದು ಪ್ರಯತ್ನ ಮಾಡೋಣ ಐವಳ್ಳಿಯಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚು ದೇವಾಲಯಗಳಿದ್ದವು ಆದರೆ ಈಗ ಅಲ್ಲಿ ಕೆಲವೇ ದೇವಾಲಯಗಳು ಉಳಿದುಕೊಂಡಿವೆ ಪ್ರಾಚ್ಯ ಇಲಾಖೆ ಅವುಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದ ಆದರೆ ಅಲ್ಲಿ ನಾವು ನೋಡ್ತೀವಿ ಕೆಲವು ದೇವಾಲಯಗಳು ಜೀರ್ಣೋದ್ಧಾರ ನಡೀತಾ ಇವೆ ದ ರಿನೋವೇಷನ್ ಈಸ್ ಡೋಯಿಂಗ್ ಹಿ ಆರ್ ಗೋಯಿಂಗ್ ಆಫ್ ಸಮ್ ಆಫ್ ದ ಮಾನ್ಯುಮೆಂಟ್ಸ್ ಆದರೆ ಕೆಲವು ದೇವಾಲಯ ಪೂರ್ಣ ಕುಸಿತ ಹೋಗಿವೆ ಹೀಗೆ ಒಂದು ಕಾಲದಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚು ದೇವಾಲಯಗಳಿದ್ದಂಥ ಈ ಒಂದು ಸ್ಥಳವಾಗಿತ್ತು ಆದರೆ ಈಗ ಕೆಲವೇ ಸ್ಮಾರಕಗಳನ್ನು ನಾವು ನೋಡ್ಬೋದು ಅವು ಸ್ಮಾರಕಗಳು ಯಾವಾಗಿವೆ ಅದರ ಬಗ್ಗೆ ಒಂದು ವಿಷಯವನ್ನು ತಿಳಿದುಕೊಳ್ಳೋಣ ಮೊದಲದಾಗಿ ನಾವು ನೋಡೋದು ಐವಳಿಯಲ್ಲಿ ಗುಹಾಂತರ ಸ್ಮಾರಕಗಳು ದ ಕೇವ್ ಮಾನ್ಯುಮೆಂಟ್ಸ್ ಅದಕ್ಕೆ ನೋಡುವುದಲ್ಲೇ ನಮಗೆ ರಾವಲಪಡಿ ಗುಹೆಗಳು ದ ರಾವಲಪಡಿ ಕೇವ್ಸ್ ಅಥವಾ ಅಲ್ಲಿ ಸಾಮಾನ್ಯ ಭಾಷೆಯಲ್ಲಿ ಅದನ್ನು ಅಂತ ಹೇಳಿ ಕೂಡ ಕರೆದಿದ್ದಾರೆ ದ್ಯಾಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ರಾವಣಫಡಿ ರಾವಣಫಡಿ ಅಥವಾ ರಾವಣಫಡಿ ಅಂಥೇಳಿ ಕೂಡ ಅದನ್ನು ಕರೆಯಲ್ಪಟ್ಟಿದೆ ಇದು ಗುಹಾಂತರ ಸ್ಮಾರಕವಾಗಿದೆ ನೆನ್ಪಿಟ್ಕೊಳ್ಳಿ ಇದು ಹಿಂದೂ ದೇವಾಲಯ ಆಗಿದೆ ಆದರೆ ಇದಕ್ಕೆ ಮಾದರಿಯಾಗಿದ್ದದ್ದು ಅಲ್ಲೇ ಬೌದ್ಧ ಚೈತ್ಯ ಮತ್ತು ವಿಹಾರಗಳು ಅದೇ ಮಾದರಿಯ ಮೇಲೆ ಇದನ್ನು ಕೊರೆಸಲಾಗಿದೆ ಸೊ ಇಟ್ ಹ್ಯಾಸ್ ಬಿನ್ ಕಾರ್ಡ್ ಔಟ್ ಆಫ್ ಎ ಸಿಂಗಲ್ ರಾಕ್ ಒಂದು ಬೃಹತ್ವಾದಂಥ ಬಂಡೆಗಲ್ಲಲ್ಲಿ ಈ ಗುಹೆಯನ್ನು ಕೊರೆಯಲಾಗಿದೆ ಯಾವಾಗಲೂ ಗುಹಾಂತರ ದೇವಾಲಯಗಳನ್ನು ನೀವು ವರ್ಣಿಸಬೇಕಾದರೆ ಕಟ್ಟಿಸಿದರು ಹೇಳಿ ಪದ ಬಳಸಬೇಡ್ರಿ ಅದಕ್ಕೆ ಅಲ್ಲೇ ಬಳಸುವುದು ಕೊರೆಯಲಾಗಿದೆ ಸೊ ದಿಸ್ ಇಸ್ ದ ಪ್ರಾಪರ್ ವರ್ಡ್ ಯು ಹ್ಯಾವ್ ಟು ಯೂಸ್ ಎಕ್ಸ್ಕವೇಟೆಡ್ ಡೋಂಟ್ ಯೂಸ್ ದ ವರ್ಡ್ ಬಿಲ್ಟ್ ಅದಕ್ಕೆ ಬೃಹತ್ವಾದ ಬಂಡೆಗಳಲ್ಲಿ ಈ ದೇವಾಲಯವನ್ನು ಕೊರೆಯಲಾಗಿದೆ ರಾವಲಪಡಿ ಗುಹೆಗಳು ಇದು ಐವಳ್ಳಿಯಲ್ಲಿ ಕಂಡುಬರುವಂಥ ಮೊದಲೇ ಸ್ಮಾರಕವಾಗಿದೆ ಅತ್ಯಂತ ಪ್ರಾಚೀನ ಸ್ಮಾರಕ ಅಂತ ಹೇಳಲಾಗಿದೆ ಮತ್ತು ಆ ಗುಹೆ ಒಳಗಡೆ ನಾವು ಕಾಣುವಂಥ ಒಂದು ಮುಖ್ಯವಾದಂಥ ಶಿಲ್ಪ ಅದು ದಶಹಸ್ತ ನಟರಾಜ ಬದಾಮಿಯಲ್ಲಿ ನಾವು ನೋಡ್ತೀವಿ ಹದಿನೆಂಟು ಕೈ ಇರುವಂಥ ನಟರಾಜನ ವಿಗ್ರಹ ಇದೆ ದ್ಯಾಟ್ ಈಸ್ ಏಯ್ಟೀನ್ ಹಂಡ್ರೆಡ್ ನಟರಾಜ ಫಿಗರ್ ಈಸ್ ದೇರ್ ಎಲ್ಲೇ ಬದಾಮಿ ಒಂದೇ ಗೋಹೆಯಲ್ಲಿದೆ ಆದರೆ ಇಲ್ಲಿ ಏನೇ ನಾವು ನೋಡ್ತೀವಿ ರಾವಲ್ಪಡಿ ಇರೋದು ದಶಹಸ್ತ ದಶಹಸ್ತ ಅಂದರೆ ಹತ್ತು ಕೈಗಳಿರೋದು ಐದು ಎಡಗಡೆ ಮತ್ತು ಐದು ಬಲಗಡೆ ದಶಹಸ್ತ ನಟರಾಜನ ವಿಗ್ರಹ ಇದು ರಾವಲಪಡಿ ಗುಹೆಗಳ ಒಳಭಾಗದಲ್ಲಿ ನಾವು ಗೋಡೆಯ ಮೇಲೆ ಇದನ್ನು ನೋಡ್ತೀವಿ ಬೃಹತ್ ಆಕಾರದ ನಟರಾಜನ ಈ ವಿಗ್ರಹ ಇದೆ ಇದು ಅಲ್ಲಿ ಬರುವಂಥ ಒಂದು ಮುಖ್ಯ ಶಿಲ್ಪಕಲೆಯಾಗಿದೆ ಇದರ ಆಧಾರಿತವಾಗಿ ಹೇಳಿದ್ದಾರೆ ರಾವಲಪಡಿ ಗುಹೆಗಳು ಶೈವ ಗುಹೆಗಳಾಗಿದ್ದವು ಅಂತ ಹೇಳ್ತಾರೆ ದಿಸ್ ಇಸ್ ಎ ಶೈವ ಟೆಂಪಲ್ ವಿ ಕ್ಯಾನ್ ಸೇ ಇದೆ ಮೂವಿಂಗ್ ಟು ದಿಸ್ ಸ್ಟ್ರಕ್ಚರಲ್ ಟೆಂಪಲ್ ಅಲ್ಲಿ ಕಟ್ಟಡ ದೇವಾಲಯಕ್ಕೆ ಬಂದರೆ ಕಟ್ಟಡ ದೇವಾಲಯಕ್ಕೆ ನಾವು ಗಮನಿಸಿದರೆ ಇಲ್ಲಿ ಹಿಂದೂ ದೇವಾಲಯಗಳು ಏನು ನಿರ್ಮಾಣವಾಗಿವೆ ಐಹಳ್ಳಿಯಲ್ಲಿ ಅಲ್ಲಿ ನಾಗರ ಶೈಲಿಯನ್ನು ಬಳಸಿಕೊಂಡು ದೇವಾಲಯ ನಿರ್ಮಾಣವಾಗಿವೆ ದ್ರಾವಿಡ ಶೈಲಿಗಳನ್ನು ಬಳಸಿಕೊಂಡು ದೇವಾಲಯಗಳ ನಿರ್ಮಾಣವಾಗಿವೆ ಹಾಗಾದರೆ ಮೊದಲಿಗೆ ನಾಗರ ಶೈಲಿ ಇದು ಉತ್ತರ ಭಾರತದಲ್ಲಿ ಬೆಳೆದದ್ದು ಹಾಗಾದರೆ ಶೈಲಿ ದೇವಾಲಯವನ್ನು ನಾವು ಹೇಗೆ ಗುರುತಿಸಬಹುದು ಅದಕ್ಕೆ ಕೆಲವು ಲಕ್ಷಣಗಳಿವೆ ವೈಶಿಷ್ಟ್ಯಗಳಿವೆ ಸೊ ದೆರ್ ಆರ್ ಸಮ್ ಕ್ಯಾರೆಕ್ಟರ್ಸ್ಟಿಕ್ಸ್ ಟು ಐಡೆಂಟಿಫೈ ದ ನಾಗರ ಟೆಂಪಲ್ಸ್ ನಾಗರ ದೇವಾಲಯಗಳನ್ನು ನಾವು ಹೆಂಗೆ ಗುರುಸ ಇಲ್ಲೇ ಗುರುತಿಸಬಹುದು ಸಾಮಾನ್ಯವಾಗಿ ನಾವು ನೋಡಿದರೆ ದೇವಾಲಯದ ಮೇಲ್ಭಾಗದಲ್ಲಿ ಬರುವಂಥ ಶಿಖರ ಏನಿದೆ ಗರ್ಭಗುಡಿಯ ಮೇಲೆ ಬರುವಂಥ ಶಿಖರ ಏನಿದೆ ದ ಶಿಖರ ವಿಚ್ ಈಸ್ ಆನ್ ದ ಸ್ಯಾಂಕ್ಟಮ್ ಆಫ್ ದ ಟೆಂಪಲ್ ಶಿಖರ ಏನು ಬರ್ತದೆ ಅದು ಇಲ್ಲೇ ಸಿಲಿಂಡರ್ ಆಕಾರದ ಶಿಖರವನ್ನು ನೋಡ್ತೀವಿ ನಾಗರ ಶೈಲಿಯಲ್ಲಿ ಇಟ್ ಈಸ್ ಇನ್ ಸಿಲಿಂಡ್ರಿಕಲ್ ಶೇಪ್ ಆರ್ ಇಟ್ ಈಸ್ ಕಾಲ್ಡ್ ಆಸ್ ಅ ಕರ್ವೀಲೀನಿಯರ್ ಶಿಖರ ಅಥವಾ ಅದನ್ನು ನಾಗರ ಶಿಖರ ಅಂತ ಹೇಳ್ತಾರೆ ಸಿಲಿಂಡರ್ ಆಕಾರದ ಶಿಖರ ಬರ್ತದೆ ಇದು ಒಂದೇ ವೈಶಿಷ್ಟ್ಯ ನೆನಪಿಟ್ಕೊಳ್ಳಿ ನಾಗರ ದೇವಾಲಯಗಳನ್ನು ಗುರುತಿಸಲು ಎರಡನೇದಾಗಿ ಎರಡನೇದಾಗಿ ಮಹಡಿ ದೇವಾಲಯ ಕಟ್ಟಿಸುವ ಪದ್ಧತಿ ಇದು ಉತ್ತರ ಭಾರತದಲ್ಲಿತ್ತು ನಾಗರ ಶೈಲಿಯಲ್ಲಿ ಮಹಡಿ ದೇವಾಲಯಗಳು ಅಂದರೆ ಒಂದು ದೇ ಗರ್ಭಗುಡಿಯ ಮೇಲೆ ಇನ್ನೊಂದು ಗರ್ಭಗುಡಿಯನ್ನು ಕಟ್ಟಿಸೋದು ಇದು ಉತ್ತರ ಭಾರತದಲ್ಲಿ ನಾಗರ ಶೈಲಿಯಲ್ಲಿ ನಾವು ನೋಡ್ತೀವಿ ದಿಸ್ ಇಸ್ ಕಾಲ್ಡ್ ಆಸ್ ಎ ಸ್ಟೋರಿಡ್ ಟೆಂಪಲ್ ಬಿಲ್ಡಿಂಗ್ ಒನ್ ಸ್ಯಾಂಕ್ಟಮ್ ಓಹರ್ ದಿ ಅನದರ್ ಇದು ಕೂಡ ಉತ್ತರದಲ್ಲಿ ನೋಡ್ತೀವಿ ಇಂಥ ದೇವಾಲಯಗಳು ಬಂದರೆ ಅದು ನಾಗರ ಶೈಲಿ ದೇವಾಲಯ ಅಂತ ಹೇಳ್ಬೋದು ಮತ್ತು ಮೂರನೇ ಹಾಗೂ ಕೊನೆ ವೈಶಿಷ್ಟ್ಯನ್ನು ಹೇಳ್ತಾ ಇದ್ದೀನಿ ನಿಮಗೆ ಅಲ್ಲಿ ತಳವಿನ್ಯಾಸ ನಾವು ನೋಡಿದರೆ ದೇವಾಲಯದ ತಳವಿನ್ಯಾಸ ದ ಬೇಸ್ ಪ್ಲ್ಯಾನ್ ತಳವಿನ್ಯಾಸವನ್ನು ಗಮನಿಸಿದರೆ ದೇವಾಲಯವನ್ನು ಕುದುರೆ ನಾಲಿನ ಆಕಾರದಲ್ಲಿ ನಿರ್ಮಿಸಲಾಗಿದೆ ಹಾರ್ಸ್ ಶೂ ಟೆಂಪಲ್ ಕುದುರೆ ನಾಲಿನ ಆಕಾರದ ದೇವಾಲಯ ನಿರ್ಮಾಣವಾದರೆ ಅದು ಕೂಡ ನಾಗರ ಶೈಲಿಯಾಗಿದೆ ಹೀಗೆ ಇವು ಮೂರು ವಿಶೇಷವಾಗಿ ನಾಗರ ಶೈಲಿಯದ ಇಲ್ಲೇ ಲಕ್ಷಣಗಳನ್ನು ನೆನ್ಪಿಟ್ಕೊಳ್ಳಿ ಯಾಕಂದರೆ ಐವಳ್ಳಿಯಲ್ಲಿ ನಾವು ದೇವಾಲಯಗಳನ್ನು ನೋಡಬೇಕಾದರೆ ಇವು ಲಕ್ಷಣಗಳು ಎಲ್ಲಿ ಬರ್ತವೆ ಅವನ ನಾಗರ ಶೈಲಿಯಲ್ಲಿ ಕ ಇಲೇ ನಿರ್ಮಾಣವಾದಂಥ ದೇವಾಲಯ ಅಂತ ಹೇಳ್ಬೋದು ದ್ರಾವಿಡ ಶೈಲಿ ಬಂದಾಗ ಆ ವಿಷಯವನ್ನು ಚರ್ಚಿಸ್ತೇನೆ ಹೀಗೆ ಐವಳ್ಳಿಯಲ್ಲಿ ಕಂಡ ಮೊದಲನೇ ಕಟ್ಟಡ ದೇವಾಲಯ ಅಂದರೆ ಲಾಡ್ಖಾನ್ ದೇವಾಲಯ ಆಗಿದೆ ದಿಸ್ ಇಸ್ ದ ಫಸ್ಟ್ ಸ್ಟ್ರಕ್ಚರಲ್ ಟೆಂಪಲ್ ಇನ್ ಐವಳ್ಳಿ ಪ್ರಥಮ ಕಟ್ಟಡ ದೇವಾಲಯ ಅಂತ ಹೇಳ್ತಾರೆ ಈ ದೇವಾಲಯ ಏನಿದೆ ವಾಸ್ತುಶಿಲ್ಪ ದೃಷ್ಟಿಯಿಂದ ನೀವು ಇಲ್ಲೇ ಗಮನಿಸಿ ಯು ಜಸ್ಟ್ ಸಿ ಇಟ್ ಫ್ರಮ್ ಆರ್ಕಿಟೆಕ್ಚರ್ ಪಾಯಿಂಟ್ ಆಫ್ ವ್ಯೂ ವಾಸ್ತುಶಿಲ್ಪ ದೃಷ್ಟಿಯಿಂದ ನೋಡಿದರೆ ಇದರಲ್ಲಿ ಕೆಳಭಾಗದಲ್ಲಿ ಒಂದು ಗರ್ಭಗುಡಿ ಇದೆ ಮೇಲ್ಭಾಗದಲ್ಲಿ ಒಂದು ಗರ್ಭಗುಡಿ ಇದೆ ಇದು ಮಹಡಿ ದೇವಾಲಯ ಆಗಿದೆ ಮಹಡಿ ದೇವಾಲಯ ನಿಮಗೆ ಹೇಳಿದೆ ಇದು ನಾಗರ ಶೈಲಿಯ ವೈಶಿಷ್ಟ್ಯವಾಗಿದೆ ಇಟ್ ಈಸ್ ಎಕ್ಸಾಂಪಲ್ ಆಫ್ ದಿ ನಾಗರ ಆರ್ಕಿಟೆಕ್ಚರ್ ಉತ್ತರ ಭಾರತದಲ್ಲಿ ಬರುವಂಥ ಶೈಲಿ ನಾಗರ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಇದು ಮತ್ತು ಈ ದೇವಾಲಯ ಯಾವುದಾಗಿದೆ ಅಥವಾ ಅದು ಶೈವ ದೇವಾಲಯ ಆಗಿದೆಯೋ ಅಥವಾ ಅದು ವಿಷ್ಣು ದೇವಾಲಯ ಆಗಿದೆಯೋ ಜಿನ ದೇವಾಲಯ ಆಗಿದೆಯೋ ಇದರ ಬಗ್ಗೆ ವಿದ್ವಾಂಸರಲ್ಲಿ ವಿವಾದ ಇದೆ ದೇರ್ ಇಸ್ ಅ ಲಾಟ್ ಆಫ್ ಕಾಂಟ್ರವರ್ಸಿ ಆದರೆ ಈ ಪದ ಲಾಡ್ಖಾನ್ ಲಾಡ್ಖಾನ್ ಪದ ಇದನ್ನು ಮೊದಲಿಗೆ ಬಳಸಿದ್ದು ವಿದ್ವಾಂಸನಾದಂಥ ಹೆನ್ರಿ ಕಝನ್ಸ್ ಅದು ಒಬ್ಬ ಅಲ್ಲೇ ಸೂಫಿ ಸಂತ ಅಥವಾ ಒಬ್ಬ ಮುಸ್ಲಿಂ ಸಂತ ತನ್ನ ಹೆಸರೇನು ಹೇಳಿದೆ ಲಾಡ್ಖಾನ್ ಅಂತೇಳಿ ಹೆನ್ರಿ ಕಝನ್ಸ್ ಅದನ್ನೇ ಇದಕ್ಕೆ ದೇವಾಲಯಕ್ಕೆ ಲಾಡ್ಖಾನ್ ದೇವಾಲಯ ಅಂತ ಹೇಳಿ ಕರೆದ ಈಗಲೂ ಕೂಡ ಅದೇ ಪದವನ್ನು ಬಳಸ್ತೀವಿ ಆದರೆ ಅಲ್ಲಿ ಕೆಲವು ಶಿಲ್ಪಕಲೆಗಳ ಸಿಕ್ಕ ಈ ದೇವಾಲಯದಲ್ಲಿ ಅದನ್ನು ನಾವು ನೋಡಿದರೆ ಇದು ಹಿಂದೂ ದೇವಾಲಯ ಆಗಿತ್ತು ಅಂತ ಹೇಳಿ ನಾವು ಹೇಳ್ಬೋದು ಇಟ್ ವಾಸ್ ಎ ಹಿಂದೂ ಟೆಂಪಲ್ ಹಿಯರ್ ವಾಟ್ ವಿ ಕ್ಯಾನ್ ಸೇ ಲಾಡ್ಖಾನ್ ಟೆಂಪಲ್ ನಾಗರಶೈಲಿ ಇದೆ ಹಾಗಾದರೆ ಆ ಶಿಲ್ಪಗಳು ಅಂದರೆ ನೀವು ಗಮನಿಸಿದರೆ ಇಲ್ಲೇ ಈ ದೇವಾಲಯದಲ್ಲಿ ಬದಾಮಿ ಚಾಳುಕ್ಯರ ಲಾಂಛನ ಇದೆ ವರಹ ಲಾಂಛನ ದ ವರಹ ಆ್ಯಂಬ್ಲಮ್ ಆಫ್ ದಿ ಚಾಳುಕ್ಯಸ್ ಇಸ್ ದೇರ್ ಸಾಮಾನ್ಯವಾಗಿ ವರಹ ಇದು ವಿಷ್ಣುವಿನ ಅವತಾರವಾಗಿದೆ ಹಾಗಾದರೆ ಇದು ವಿಷ್ಣು ದೇವಾಲಯ ಆಗಿರ್ಬೋದು ಅಂತ ಹೇಳಲಾಗಿದೆ ಮತ್ತು ಇನ್ನೊಂದು ಮುಖ್ಯವಾಗಿ ಆ ಮಹಾದ್ವಾರ ಈ ಒಂದು ಪ್ರವೇಶ ಮಾಡ್ತೀವಿ ಆ ದ್ವಾರದ ಮೇಲ್ಭಾಗದಲ್ಲಿ ಗರುಡನ ವಿಗ್ರಹ ನೋಡ್ತೀವಿ ಗರುಡ ವಿಷ್ಣುವಿನ ವಾಹನವಾಗಿದೆ ಹೀಗಾಗಿ ಇದು ವಿಷ್ಣು ದೇವಾಲಯ ಆಗಿರ್ಬೋದು ಅಂತೇಳಿ ಹೆಚ್ಚಿನ ವಿದ್ವಾಂಸರ ಅಭಿಪ್ರಾಯವಾಗಿದೆ ಲಾಡ್ಖಾನ್ ದೇವಾಲಯ ಆದರೆ ನಾವು ಅದನ್ನು ಸಾಮಾನ್ಯವಾಗಿ ಲಾಡ್ಖಾನ್ ದೇವಾಲಯ ಅಂತ ಹೇಳಿದರೆ ಒಳಗಡೆ ಗರ್ಭಗುಡಿಯಲ್ಲಿ ಯಾವುದೇ ದೇವರನ್ನು ನಾವಲ್ಲಿ ಗಮನಿಸುವುದಿಲ್ಲ ಹೀಗಾಗಿ ಇವು ಎರಡು ಮುಖ್ಯವಾಗಿ ಶಿಲ್ಪಗಳು ಲಾಡ್ಖಾನ್ ದೇವಾಲಯದಲ್ಲಿ ನೋಡ್ತೀವಿ ವರಹ ಲಾಂಛನ ಮತ್ತು ಗರುಡನ ವಿಗ್ರಹ ಇದರ ಆಧಾರಿತವಾಗಿ ವಿದ್ವಾಂಸರು ಹೇಳ್ತಾರೆ ಇದು ಅಲ್ಲಿ ವಿಷ್ಣು ದೇವಾಲಯ ವೈಷ್ಣವ ದೇವಾಲಯ ಆಗಿರಬಹುದು ಅಂತೇಳಿ ಇಟ್ ಇಸ್ ಎ ವಿಷ್ಣು ಟೆಂಪಲ್ ಅದಕ್ಕೆ ಕೆಲವು ವಿದ್ವಾಂಸ ಕೆಲವರು ಅದನ್ನು ಶೈವ ದೇವಾಲಯ ಅಂತ ಹೇಳಿ ಕೂಡ ಅಲ್ಲೇ ಕರೀತಾರೆ ಸೊ ಇಟ್ ಈಸ್ ಕಾಲ್ಡ್ ಆಸ್ ಎ ಶೈವ ಟೆಂಪಲ್ ಆಲ್ಸೋ ಯಾರ್ ಆರ್ ಸಮ್ ಸೇ ದ್ಯಾಟ್ ಇಟ್ ಈಸ್ ಆಲ್ಸೋ ಜೈನ ಟೆಂಪಲ್ ಅದು ಜೈನ ದೇವಾಲಯ ಕೂಡ ಆಗಿದೆ ಅಂಥೇಳಿ ಕೆಲವರು ಅದನ್ನು ಇಲ್ಲೇ ಹೇಳಿದ್ದಾರೆ ಆದರೆ ಹೆಚ್ಚಿನ ವಿದ್ವಾಂಸರು ಹೇಳೋದು ಅದು ವಿಷ್ಣು ದೇವಾಲಯ ಆಗಿದೆ ಅಂತ ಹೇಳಿ ಇದರ ನಂತರ ಬರುವುದು ನಮಗೆ ಮೆಗುತಿ ಜಿನಾಲಯ ಒಂದು ಇಲ್ಲೇ ಜೈನ ದೇವಾಲಯ ಆಗಿದೆ ಮೆಗುತಿ ಜಿನಾಲಯ ಅಥವಾ ಮೆಗುತಿ ಬಸತಿ ಅಲ್ಲೇ ಲಾಡ್ಖಾನ್ ದೇವಾಲಯದ ಸಮೀಪದಲ್ಲಿ ಇರುವಂಥ ಒಂದು ಎತ್ತರವಾದ ಗುಡ್ಡದ ಮೇಲೆ ಈ ದೇವಾಲಯವನ್ನು ನಾವು ನೋಡಬಹುದು ಮೆಗುತಿ ದೇವಾಲಯ ಮೆಗುತಿ ದೇವಾಲಯವನ್ನು ಕೂಡ ನಾಗರ ಶೈಲಿಯಲ್ಲಿ ನಿರ್ಮಾಣವಾಗಿದೆ ನಾವು ಎರಡು ಗರ್ಭಗುಡಿಗಳನ್ನು ನೋಡ್ತೀವಿ ಕೆಳಗೊಂದು ಗರ್ಭಗುಡಿಗಿದೆ ಒಳಗಡೆ ಹೋದ ನಂತರ ಇದು ಮೇಲ್ಭಾಗದಲ್ಲಿರುವಂಥ ಗರ್ಭಗುಡಿ ಅದಕ್ಕೆ ಎರಡು ಗರ್ಭಗುಡಿಗಳಿದೆ ಇದು ಮಹಡಿ ದೇವಾಲಯ ಆಗಿದೆ ನಾಗರ ಶೈಲಿಯ ದೇವಾಲಯ ಆಗಿದೆ ಇದು ಮೆಗುತಿ ದೇವಾಲಯ ಕಟ್ಟಿಸಿದ್ದು ಏಳನೇ ಶತಮಾನದಲ್ಲಿ ಇಮ್ಮಡಿ ಪುಲಿಕೇಶಿಯ ಸೇನಾಧಿಪತಿಯಾದಂಥ ರವಿಕೀರ್ತಿ ಹಾಗೆ ಮಹಾ ವಿದ್ವಾಂಸನು ಕೂಡ ಆಗಿದ್ದನು ಅವನು ನಿರ್ಮಿಸಿದಂಥ ದೇವಾಲಯ ಆಗಿದೆ ಕೆಳ ಇರುವಂಥ ಈ ಒಂದು ಗರ್ಭಗುಡಿಯಲ್ಲಿ ನಾವು ನೋಡ್ತೀವಿ ವರ್ಧಮಾನ ಮಹಾವೀರನ ವಿಗ್ರಹ ಇದೆ ಮೇಲ್ಭಾಗದಲ್ಲಿ ಬಹಳ ವಿಶೇಷ ಇದೆ ನೀವು ಇಪ್ಪತ್ನಾಲ್ಕು ತೀರ್ಥಂಕರ ವಿಗ್ರಹಗಳನ್ನು ನಾವು ನೋಡ್ತೀವಿ ಅಲ್ಲಿ ಆಲ್ ಟ್ವೆಂಟಿ ಫೋರ್ ತೀರ್ಥಂಕರ ಆರ್ ದೇರ್ ಇನ್ ದ ಟಾಪ್ ಹಿಯರ್ ದ ಸ್ಯಾಂಕ್ಟಮ್ ಮೇಲಿನ ಗರ್ಭಗುಡಿಯಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರ ವಿಗ್ರಹಗಳಲ್ಲಿ ನಾವು ಈಗಲೂ ಕೂಡ ಗಮನಿಸ್ಬೋದು ಕೆಳಭಾಗದಲ್ಲಿ ಇರೋದು ವರ್ಧಮಾನ ಮಹಾವೀರನ ವಿಗ್ರಹವಾಗಿದೆ ಆದರೆ ಅವೆಲ್ಲ ವಿಘ್ನವಾಗಿವೆ ಈಗಲ್ಲೇ ಪೂಜೆ ಪುನಸ್ಕಾರ ಯಾವುದೂ ನಡೆಯೋದಿಲ್ಲ ಸೊ ನಥಿಂಗ್ ವರ್ಷಿಪ್ ಡಸ್ ನಾಟ್ ಟೇಕ್ ಪ್ಲೇಸ್ ಇಟ್ ಈಸ್ ನಾಟ್ ಎ ಆ್ಯಕ್ಟಿವ್ ಟೆಂಪಲ್ ಅದಕ್ಕೆ ಇದು ಮೆಗುತಿ ದೇವಾಲಯ ಆಗಿದೆ ಮೆಗುತಿ ದೇವಾಲಯದ ಒಂದು ವಿಶೇಷತನ ಅಂದರೆ ನಿಮಗೆ ಅಲ್ಲಿ ಇಮ್ಮಡಿ ಪುಲಿಕೇಶಿಯ ಸಾಧನೆಯನ್ನು ತಿಳಿಸ ತಿಳಿಸುತ್ತಾ ಇರುವಂಥ ಐವಳ್ಳಿ ಶಾಸನ ಸಿಗುವುದು ಇದೇ ಗೋಡೆ ಮೇಲೆ ಐವಳ್ಳಿ ಶಾಸನ ಏನಿದೆ ಆರುನೂರ ಮೂವತ್ತ್ ನಾಲ್ಕು ಕ್ರಿಸ್ತ ಶಕದಲ್ಲಿ ಕೆತ್ತಿಸಲಾದಂಥ ಐವಳ್ಳಿ ಶಾಸನ ರವಿಕೀರ್ತಿ ಅದನ್ನು ಇಲ್ಲೇ ರಚಿಸಿದ್ದು ಇಮ್ಮಡಿ ಪುಲಿಕೇಶಿಯ ದಂಡಯಾತ್ರೆಗಳನ್ನು ತಿಳಿಸುವಂಥ ಶಾಸನವಾಗಿದೆ ಅಷ್ಟೇ ಅಲ್ಲ ಈ ಶಾಸನ ಏನಿದೆ ಇದು ಶಾಲಿವಾನ ಶಕೆಯಲ್ಲಿ ಅದರ ಕಾಲಾವಧಿಯನ್ನು ಕೊಟ್ಟಿದ್ದಾರೆ ನೂರ ಐವತ್ತಾರು ಶಾಲಿವಾನ ಶಕೆ ಅಂತೇಳಿ ಬರ್ತದೆ ಅಂದರೆ ಅದು ಆರುನೂರ ನಾಲ್ಕು ಕ್ರಿಸ್ತ ಶಕ ಆಗ್ತದೆ ಐದುನೂರ ಐವತ್ತಾರಕ್ಕೆ ಎಪ್ಪತ್ತೆಂಟು ನೀವು ಸೇರಿಸ್ಕೊಂಡ್ರೆ ಆರುನೂರ ನಾಲ್ಕು ಕ್ರಿಸ್ತ ಶಕ ಆಗ್ತದೆ ಈ ಶಾಸನದ ಕಾಲಾವಧಿಯನ್ನು ನಾವು ಇಲ್ಲಿ ಯಾವಾಗ ಕೆತ್ತಿದ್ರು ಅಂಥೇಳಿ ನಾವು ಹೇಳಬಹುದು ಸ್ಪಷ್ಟವಾಗಿ ಅದಕ್ಕೆ ಹಾಗೆ ಕಲಿಯುಗ ಶಕೆಯನ್ನು ಕೂಡ ಗುರುತಿಸಲು ಈ ಶಾಸನ ನಮಗೆ ಬಹಳ ಸಹಾಯಕವಾಗಿದೆ ಇನ್ನೊಂದು ಭಾಳ ಮುಖ್ಯವಾಗಿ ವಿಷಯ ತಿಳಿಯುವುದಂದರೆ ಐವಳ್ಳಿ ಶಾಸನದಿಂದ ಅಂದರೆ ಬದಾಮಿ ಚಾಳುಕ್ಯರ ವಂಶಾವಳಿ ದ ಜೀನಿಯಾಲಜಿ ಆಫ್ ಬದಾಮಿ ಚಾಳುಕ್ಯಸ್ ದ ಫ್ಯಾಮಿಲಿ ಹಿಸ್ಟ್ರಿ ಅವರ ವಂಶಾವಳಿ ನಾವು ಈ ಶಾಸನದಿಂದ ತಿಳಿದುಕೊಳ್ಳಬೋದು ಈ ಶಾಸನ ನಮಗೆ ವಂಶಾವಳಿಯನ್ನು ತಿಳಿಸ್ತದೆ ಎರಡನೇದಾಗಿ ಅವನ ದಂಡಯಾತ್ರೆಗಳು ತಿಳಿಸ್ತದೆ ಎರಡನೇ ಪುಲಿಕೇಶಿದು ಹಾಗೂ ಮೆಗುತಿ ಜನಾಲಯದ ನಿರ್ಮಾಣದ ಬಗ್ಗೆ ತಿಳಿಸ್ತದೆ ಮತ್ತು ಶಾಲಿವಾನ ಶಕೆಯಲ್ಲಿ ಕಾಲಾವಧಿಯನ್ನು ಬರೆಯಲಾಗಿದೆ ಕಲಿಯುಗ ವರ್ಷವನ್ನು ಕೂಡ ಗುರುತಿಸಲು ನಮಗೆ ಈ ಶಾಸನ ಸಹಾಯಕವಾಗಿದೆ ಸಂಸ್ಕೃತ ಭಾಷೆಯಲ್ಲಿ ಇರುವಂಥ ಈ ಶಾಸನವಾಗಿದೆ ಐವಳ್ಳಿ ಶಾಸನ ರವಿಕೀರ್ತಿ ರಚಿಸಿದ್ದು ಬದಾಮಿ ಚಾಳುಕ್ಯರ ಇತಿಹಾಸ ತಿಳಿದುಕೊಳ್ಳಲು ಬಹಳ ಪ್ರಮುಖವಾಗಿ ಬರುವಂಥ ಆಧಾರವಾಗಿದೆ ನಂತರ ಬರೋದು ದುರ್ಗಾ ದೇವಾಲಯ ಅಥವಾ ಇದನ್ನು ಹಿಂದೆ ದುರ್ಗಾ ದೇವಾಲಯ ಅಂತ ಹೇಳ್ತಾಯಿದ್ರು ದುರ್ಗ ಅಂದರೆ ಕೋಟೆ ಒಳಗಡೆ ಇರುವಂಥ ದೇವಾಲಯ ಆದರೆ ರೂಢಿಯಲ್ಲಿ ಅದು ದುರ್ಗಾ ದೇವಾಲಯ ಅಂಥೇಳಿ ಬಂದಿದೆ ನೀವು ಗಮನಿಸಿದರೆ ಇದು ಕುದುರೆ ನಾಲಿನ ಆಕಾರದ ದೇವಾಲಯ ಆಗಿದೆ ಅದರ ತಳವಿನ್ಯಾಸವನ್ನು ನೋಡಿದರೆ ಇಟ್ ಈಸ್ ಎ ಹಾರ್ಸ್ ಶೂ ಟೆಂಪಲ್ ಕುದುರೆ ನಾಲಿನ ಆಕಾರದ ದೇವಾಲಯ ಆಗಿದೆ ಇದು ಇದು ಕೂಡ ನಾಗರ ಶೈಲಿಯಲ್ಲಿ ನಿರ್ಮಾಣವಾಗಿದೆ ದಿಸ್ ಈಸ್ ಆಲ್ಸೋ ಬಿಲ್ಟ್ ಇನ್ ದ ನಾಗರ ಸ್ಟೈಲ್ ಹೆಂಗೆ ಹೇಳ್ತೀರಂದರೆ ವಿನ್ಯಾಸ ನೀವು ನೋಡಿದರೆ ಅಲ್ಲೇ ಕುದ್ರೆ ನಾಲ್ನ ಆಕಾರದ ದೇವಾಲಯಗಳ ಕಟ್ಟಿಸೋದು ಇದು ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಇತ್ತು ಇನ್ ಇಂಗ್ಲೀಷ್ ವಿ ಕಾಲ್ ಇಟ್ ಆಸ್ ಅಪ್ಸಿಡಲ್ ಪ್ಲ್ಯಾನ್ ಆಪ್ಸಿಡಲ್ ಪ್ಲ್ಯಾನ್ ಹಾರ್ಸ್ ಶೂ ಟೆಂಪಲ್ ದಿಸ್ ವಾಸ್ ಪ್ರಾಕ್ಟಿಸ್ಟ್ ಇನ್ ನಾರ್ತ್ ಇಂಡಿಯಾ ಇತ್ತು ಅದಕ್ಕೆ ನಾಗರ ಶೈಲಿ ದೇವಾಲಯ ಇನ್ನೊಂದು ಹೇಳಿದ್ದೆ ನಿಮಗೆ ಅದರ ಶಿಖರ ಆ ಶಿಖರ ಭಾಗವನ್ನು ನೋಡುವುದು ಅದು ಸಿಲಿಂಡರ್ ಆಕಾರದ ಶಿಖರವಾಗಿದೆ ಇಟ್ ಇಸ್ ಎ ಕರ್ವಿಲೀನಿಯರ್ ಶಿಖರ ಕರ್ವಿ ಲೀನಿಯರ್ ಶಿಖರ ಆ ಶಿಖರದ ಆಕಾರ ನೋಡ್ರಿ ನೀವು ಅದು ಸಿಲಿಂಡರ್ ಆಕಾರದ ಶಿಖರ ಇದೆ ಇದಕ್ಕೆ ನಾಗರ ಶಿಖರ ಅಂಥೇಳಿ ಕರೆಯಲಾಗಿದೆ ಹೀಗಾಗಿ ಈ ದೇವಾಲಯ ನಾಗರ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಲಾಗಿದೆ ಮತ್ತು ಈ ದೇವಾಲಯ ಒಂದು ಹಿಂದೂ ದೇವಾಲಯ ಆಗಿದೆ ಇಟ್ ಈಸ್ ಎ ಹಿಂದೂ ಟೆಂಪಲ್ ಒಳಗಡೆ ಗರ್ಭಗುಡಿಯಲ್ಲಿ ನಮಗೆ ಯಾವುದೇ ವಿಗ್ರಹ ಸಿಗುವುದಲ್ಲ ಆದರೆ ಶಿಲ್ಪಕಲೆಯನ್ನು ನಾವು ನೋಡಿದರೆ ದೇವಾಲಯದ ಗೋಡೆ ಮೇಲೆ ಇರುವಂಥ ಶಿಲ್ಪಕಲೆಗಳನ್ನು ನಾವು ಗಮನಿಸಿದರೆ ಇದು ಒಂದು ಹಿಂದೂ ದೇವಾಲಯ ಆಗಿದೆ ಅಲ್ಲೇ ಪ್ರಮುಖವಾಗಿ ನಾವು ಕಾಣುವಂಥ ಒಂದು ಶಿಲ್ಪಕಲೆಗಳಂದರೆ ನರಸಿಂಹ ವರಹ ಮತ್ತು ಮಹಿಷಾಸುರ ಮರ್ದಿನಿ ಇವು ಮುಖ್ಯವಾಗಿ ದುರ್ಗಾ ದೇವಾಲಯದಲ್ಲಿ ನಾವು ಕಾಣುವಂಥ ಶಿಲ್ಪಕಲೆಗಳಾಗಿವೆ ದೇ ಆರ್ ಬಾಸ್ ರಿಲೀಫ್ ಸ್ಕಲ್ಪ್ಚರ್ಸ್ ಬಾಸ್ ರಿಲೀಫ್ ಸ್ಕಲ್ಪ್ಚರ್ಸ್ ಅಂದರೆ ಉಬ್ಬು ಶಿಲೆ ಕಲೆಯ ಶಿಲ್ಪಗಳಾಗಿವೆ ಅವು ಇಲ್ಲೇ ನರಸಿಂಹ ಇದು ವಿಷ್ಣುವಿನ ಅವತಾರವಾಗಿತ್ತು ವರಹ ಇದು ಕೂಡ ವಿಷ್ಣುವಿನ ಅವತಾರವಾಗಿದೆ ಮಹಿಷಾಸುರ ಮರ್ದಿನಿ ದುರ್ಗಾಕ್ಕೆ ಪಾರ್ವತಿಗೆ ಸಂಬಂಧಪಟ್ಟಂಥ ವಿಷಯವಾಗಿದೆ ಮಹಿಷಾಸುರನನ್ನು ಆ ಅಸುರನಾದ ಮಹಿಷಾಸುರನ್ನು ಕೊಲ್ಲುವಂಥ ಒಂದು ಸನ್ನಿವೇಶವನ್ನು ನಾವು ನೋಡಬಹುದು ಇಲ್ಲೇ ಪಕ್ಕದಲ್ಲಿ ಕೂಡ ವಾಹನವಾದಂಥ ಸಿಂಹ ಇದೆ ಅಲ್ಲಿ ಸೊ ದಟ್ ಈಸ್ ದ ಮಹಿಷಾಸುರ ಮರ್ದಿನಿ ವರಹ ಮತ್ತು ನರಸಿಂಹ ಇವು ಶಿಲ್ಪಕಲೆಗಳನ್ನು ನಾವು ಆ ದೇವಾಲಯದ ಒಳಭಾಗದಲ್ಲಿ ನೋಡಬಹುದು ಹಾಗೆ ಇದರದ ವಿಶೇಷತನ ಅಂದರೆ ಇದನ್ನೊಂದು ಕೂಡ ನೀವು ಗಮನಿಸ್ಕೊಳ್ಬೇಕು ದೇವಾಲಯದ ಹೊರಗ ಭಾಗದಲ್ಲಿ ಪ್ರದಕ್ಷಿಣಾಧಿಪಥ ನೋಡ್ತೀವಿ ಸಾಮಾನ್ಯವಾಗಿ ಗರ್ಭಗುಡಿಗೆ ಹೊಂದಿ ಪ್ರದಕ್ಷಿಣಾಧಿಪಥ ಇರ್ತದೆ ಆದರೆ ಇದು ದೇವಾಲಯದ ಹೊರಗೆ ಬಂದು ನಾವು ಪ್ರದಕ್ಷಿಣೆಯನ್ನು ಹಾಕಬೇಕು ಆ ದೇವಾಲಯಕ್ಕೆ ಇದು ಪ್ರದಕ್ಷಿಣಾಧಿಪಥವಾಗಿದೆ ಇನ್ನು ಇನ್ ಇಂಗ್ಲೀಷ್ ವಿ ಕಾಲ್ ಇಟ್ ಆಸ್ ಅ ಸರ್ಕ್ಯಾಂಬ್ಯುಲೇಟರಿ ಪ್ಯಾಸೇಜ್ ಸರ್ಕ್ಯಾಂಬುಲೇಟರಿ ಪ್ಯಾಸೇಜ್ ಪ್ರದಕ್ಷಿಣಾಧಿಪಥ ಯಾವ ದೇವಾಲಯಗಳಿಗೆ ಪ್ರದಕ್ಷಿಣಾದಿ ಪಥ ಇರ್ತದೆ ಆ ದೇವಾಲಯಗಳನ್ನು ಸಾಂದಾರ ದೇವಾಲಯ ಅಂತ ಹೇಳ್ತಾರೆ ಇಟ್ ಇಸ್ ಕಾಲ್ಡ್ ಆಸ್ ದ ಸಾಂಧಾರ ಟೆಂಪಲ್ ಎಲ್ಲ ದೇವಾಲಯಗಳಲ್ಲಿ ನಾವು ಪ್ರದಕ್ಷಿಣಾದಿ ಪಥ ಕಂಡು ಬರುವುದಿಲ್ಲ ಕೆಲವು ದೇವಾಲಯದಲ್ಲಿ ನಾವು ನೋಡ್ತೀವಿ ಕೆಲವುದಲ್ಲಿ ಅದನ್ನು ಕಂಡು ಬರೋದಿಲ್ಲ ಎಲ್ಲಿ ಪ್ರದಕ್ಷಿಣಾಧಿಪಥ ಇರ್ತದೆ ಅದಕ್ಕೆ ಸಾಂಧಾರ ದೇವಾಲಯ ಅಂತ ಹೇಳ್ತಾರೆ ಯಾವ ದೇವಾಲಯಗಳಿಗೆ ಪ್ರದಕ್ಷಿಣಾಧಿ ಪಥ ಇರುವುದಿಲ್ಲ ಅಂಥ ದೇವಾಲಯಗಳನ್ನು ನಿರಾಧಾರ ದೇವಾಲಯ ಅಂತ ಹೇಳ್ತಾರೆ ಆದರೆ ದುರ್ಗಾ ದೇವಾಲಯ ಏನಿದೆ ಇದು ಸಾಂಧಾರ ದೇವಾಲಯ ಆಗಿದೆ ಯಾಕಂದರೆ ಪ್ರದಕ್ಷಿಣಾದಿ ಪಥವನ್ನು ನಾವು ನೋಡ್ತೀವಿ ಸೊ ದ್ಯಾಟ್ ಈಸ್ ದ ಸರ್ಕ್ಯಾಂಬುಲೇಟರಿ ಪ್ಯಾಸೇಜ್ ಸೊ ಇಟ್ ಈಸ್ ಎ ಸಾಂಧಾರ ಟೈಪ್ ಆಫ್ ಟೆಂಪಲ್ ಅಂದರೆ ವಾಸ್ತುಶಿಲ್ಪ ಬರಿಬೇಕಾದರೆ ನಿಮಗೆ ಇವೆಲ್ಲ ವಿಷಯಗಳನ್ನು ನೀವು ಅಲ್ಲಿ ಸೇರಿಸ್ಕೊಳ್ಬೇಕಾಗ್ತದೆ ಮುಖ್ಯವಾಗಿ ಕೆ ಪಿ ಎಸ್ ಸಿ ಮೇನ್ಸ್ನಲ್ಲಿ ಐವಳ್ಳಿ ವಾಸ್ತುಶಿಲ್ಪವನ್ನು ವಿವರಿಸರಿ ಅಂತೇಳಿ ಕೇಳಿದಾಗ ಅದರ ಬಗ್ಗೆ ನೀವು ವಿಷಯ ಬರಿಬೇಕಾದರೆ ಇಂಥ ವಿಶೇಷತನ ಏನಿದೆ ಆ ದೇವಾಲಯದಲ್ಲಿ ಅದನ್ನು ನೀವು ಸೇರಿಸಿಕೊಳ್ಳಬೇಕಾಗ್ತದೆ ಮುಂದೆ ನೋಡಿದರೆ ಹುಚ್ಚಿಮಳ್ಳಿ ಗುಡಿ ಇದು ನಾವು ನೋಡ್ತೀವಿ ಅಲ್ಲಿ ಬರುವಂಥ ಹುಚ್ಚಿಮಳ್ಳಿ ಗುಡಿ ಏನಿದೆ ಇದು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾದಂಥ ದೇವಾಲಯ ಇಟ್ ಈಸ್ ಎ ದ್ರಾವಿಡ ಸ್ಟೈಲ್ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದ್ದು ಅಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ನೋಡಿದರೆ ಪಿರಾಮಿಡ್ ಆಕಾರದ ಶಿಖರ ಬರ್ತದೆ ಪಿರಾಮಿಡ್ ಆಕಾರದ ಶಿಖರ ಬಂದರೆ ಅದು ದ್ರಾವಿಡ ಶೈಲಿ ಸೊ ಇಫ್ ಇಟ್ ಈಸ್ ಎ ಇನ್ ಎ ಪಿರಾಮಿಡಿಕಲ್ ಶೇಪ್ ಆಫ್ ಶಿಖರ ಇಟ್ ಈಸ್ ಎ ದ್ರಾವಿಡ ಸ್ಟೈಲ್ ಅಂದರೆ ದಕ್ಷಿಣ ಭಾರತದ ಹಿಂದೂ ವಾಸ್ತುಶಿಲ್ಪ ಪಲ್ಲವರ ಕಾಲದಲ್ಲಿ ಬೆಳೆದದ್ದು ಇದನ್ನು ವಿಷಯ ನೇನ್ಪಿಟ್ಕೊಳ್ಳಿ ದ್ರಾವಿಡ ಶೈಲಿಗೂ ಮತ್ತು ನಾಗರ ಶೈಲಿಯನ್ನು ಹೆಂಗೆ ಅಂದರೆ ಅಲ್ಲಿ ಮೂರು ವೈಶಿಷ್ಟ್ಯಗಳನ್ನು ಹೇಳಿದೆ ಇಲ್ಲಿ ಶಿಖರ ಯಾವ ರೀತಿಯಾಗಿರ್ತದೆ ಅಂದರೆ ಪಿರಾಮಿಡ್ ಆಕಾರದಲ್ಲಿ ಇರ್ತದೆ ದ ಪಿರಾಮಿಡ್ ಟೈಪ್ ಆಫ್ ಶಿಖರ ವಿ ನೋಟಿಸ್ ಇನ್ ದ್ರಾವಿಡ ಸ್ಟೈಲ್ ಎರಡನೇದಾಗಿ ಮಹಡಿ ದೇವಾಲಯಗಳು ನಮ್ಮಲ್ಲಿ ಬರೋದಿಲ್ಲ ಒಂದು ವೇಳೆ ದೇವಾಲಯದಲ್ಲಿ ಒಂದರಕ್ಕಿಂತ ಹೆಚ್ಚು ಗರ್ಭಗುಡಿಗಳಿದ್ದರೆ ಅವು ಹೆಂಗೆ ಅಂದರೆ ಗರ್ಭಗುಡಿಗಳು ಒಂದರ ಪಕ್ಕದಲ್ಲಿ ಒಂದಿರ್ತವೆ ಅದಕ್ಕೆ ನಾವು ನೋಡ್ತೀವಿ ಅಲ್ಲೇ ಮುಂದೆ ನಮ್ಮ ದೇವಾಲಯಗಳಿಗೆ ತ್ರಿಕೂಟ ದೇವಾಲಯ ಅಂತ ಬರ್ತದೆ ದ್ವಿಕೂಟ ಅಂತ ಹೇಳಿ ಬರ್ತದೆ ಚತುಷ್ಕೂಟ ಅಂತ ಹೇಳಿ ಬರ್ತವೆ ಯಾಕಂದರೆ ಒಂದು ದೇವಾಲಯ ಒಂದೇ ಇರ್ತದೆ ಆ ಗರ್ಭಗುಡಿ ಹೆಂಗಿರ್ತವೆ ಒಂದರ ಪಕ್ಕಕ್ಕೆ ಒಂದಿರ್ತವೆ ಒಂದರ ಮೇಲೆ ಒಂದಿರೋದಿಲ್ಲ ಇದು ನಮ್ಮ ದ್ರಾವಿಡ ಶೈಲಿಯದ ಇನ್ನೊಂದು ವೈಶಿಷ್ಟ್ಯ ನೆನ್ಪಿಟ್ಟುಕೊಳ್ಳಿ ಗರ್ಭಗುಡಿ ಅಕ್ಕಪಕ್ಕದಲ್ಲಿ ಬರ್ತವೆ ದೇವಾಲಯದಲ್ಲಿ ಮತ್ತು ಮೂರನೇದಾಗಿ ನಮ್ಮಲ್ಲಿ ಕುದುರೆ ನಾಲ್ನ ಆಕಾರದ ದೇವಾಲಯಗಳಿಲ್ಲ ವಿ ಡೋಂಟ್ ಹ್ಯಾವ್ ದ ಆಪ್ಸಿಡಲ್ ಪ್ಲಾನ್ ಆಫ್ ಟೆಂಪಲ್ಸ್ ಅದರ ಬದಲಾಗಿ ನಾವು ಮುಂದೆ ಬಳಸಿದ್ದಂದರೆ ದ್ರಾವಿಡದಲ್ಲಿ ನಕ್ಷತ್ರ ಆಕಾರದ ದೇವಾಲಯ ಅದು ನಿಮಗೆ ಕಲ್ಯಾಣಿ ಚಾಳುಕ್ಯರು ಮತ್ತು ಹೊಯ್ಸಳರ ಕಾಲದಲ್ಲಿ ಭಾಳ ಪ್ರಚಿತವಾಗ್ತದೆ ನಕ್ಷತ್ರ ಆಕಾರದ ದೇವಾಲಯಗಳನ್ನು ನಾವು ತಳವಿನ್ಯಾಸವಾಗಿ ನಾವು ಬಳಸ್ಕೊಂಡ್ವಿ ಉತ್ತರದಲ್ಲಿ ಅದನ್ನೇ ನಾವು ನೋಡ್ತೀವಿ ಕುದುರೆ ನಾಲ್ನ ಆಕಾರದ ದೇವಾಲಯಗಳಾಗಿದ್ದವು ಸೊ ದ್ಯಾಟ್ ಈಸ್ ವಾಟ್ ವಿ ಫೈಂಡ್ ಸೊ ದಿಸ್ ಈಸ್ ಎ ಹುಚ್ಚಿಮಳ್ಳಿ ಟೆಂಪಲ್ ಇಟ್ ಈಸ್ ಎ ಶೈವ ಟೆಂಪಲ್ ಶೈವ ದೇವಾಲಯ ಆಗಿದೆ ಅದು ಹಾಗೆ ಸೂರ್ಯನಾರಾಯಣ ಟೆಂಪಲ್ ಆರ್ ಸನ್ ಟೆಂಪಲ್ ಸೂರ್ಯನಾರಾಯಣ ದೇವಾಲಯ ನೀವು ನೋಡ್ತೀರಿ ಇಲ್ಲಿ ಭಾಳ ಸ್ಪಷ್ಟವಾಗಿದೆ ಪಿರಾಮಿಡ್ ಆಕಾರದ ದೇವಾಲಯ ಆಗಿದೆ ಆದರೆ ಕೆಲವು ಮೇಲಿನ ಭಾಗ ಅದರದ್ದು ಹೋಗಿದೆ ಆದರೆ ಇದು ಇರುವುದು ಅಲ್ಲಿ ಪಿರಾಮಿಡ್ ಆಕಾರದ ದೇವಾಲಯ ಇಟ್ ಈಸ್ ಇನ್ ಅ ಪಿರಾಮಿಡ್ ಶೇಪ್ ಅದಕ್ಕೆ ಇದನ್ನು ಡ್ರಾವಿಡ್ ಅಂತ ಹೇಳ್ತಾರೆ ಸಿಲಿಂಡರ್ ಆಕಾರ ಬಂದರೆ ನಾಗರ ಶಿಖರ ಪಿರಾಮಿಡ್ ಆಕಾರ ಬಂದರೆ ದ್ರಾವಿಡ ಶಿಖರ ಸೂರ್ಯನಾರಾಯಣ ದೇವಾಲಯ ಹಂಪಿ ಈ ಒಂದು ಐವಳ್ಳಿಯಲ್ಲಿ ಇರುವಂಥ ಸೂರ್ಯನಾರಾಯಣ ದೇವಾಲಯ ಸಾಮಾನ್ಯವಾಗಿ ಸೂರ್ಯ ದೇವಾಲಯ ಕೂಡಲೇ ನಮ್ಮ ಗಮನಕ್ಕೆ ಬರೋದು ಕೋನಾರ್ಕದ ಸೂರ್ಯ ದೇವಾಲಯ ಅದಲ್ಲದೆ ಸೂರ್ಯ ದೇವಾಲಯಗಳು ಭಾಳ ಸ್ಥಳದಲ್ಲಿದೆ ಭಾರತದಲ್ಲಿ ಐವಳ್ಳಿಯಲ್ಲಿ ಕೂಡ ಒಂದು ನಾವು ನೋಡ್ಬೋದು ಗರ್ಭಗುಡಿಯಲ್ಲಿ ಆ ಸೂರ್ಯನ ವಿಗ್ರಹ ನೋಡ್ಬೋದು ನೀವು ದಿಸ್ ಇಸ್ ಅ ಸ್ಟಿಲ್ ಸೀನ್ ಇನ್ ದ್ಯಾಟ್ ಸೂರ್ಯನಾರಾಯಣ ಟೆಂಪಲ್ ಸೂರ್ಯನಾರಾಯಣ ದೇವಾಲಯದ ಗರ್ಭಗುಡಿಯಲ್ಲಿ ಈಗಲೂ ಕೂಡ ಈ ಸೂರ್ಯನ ವಿಗ್ರಹವನ್ನು ನಾವು ನೋಡ್ಬೋದು ಆದರೆ ಅದು ಭಂಗ ಆದ ಕಾರಣದಿಂದಾಗಿ ಪೂಜೆ ಪುನಸ್ಕಾರ ಈ ವಿಗ್ರಹಕ್ಕೆ ನಡೆಯೋದಿಲ್ಲ ಹೀಗೆ ಇಲ್ಲಿ ನಾವು ನೋಡ್ತೀವಿ ಐವಳ್ಳಿಯಲ್ಲಿ ಬರುವಂಥ ಈ ಸೂರ್ಯ ದೇವಾಲಯ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಇವು ಅಲ್ಲದೆ ಅಲ್ಲಿ ಐವಳ್ಳಿಯಲ್ಲಿ ಇನ್ನಿತರ ಕೆಲವು ದೇವಾಲಯಗಳನ್ನು ಕೂಡ ನಾವು ಗಮನಿಸ್ಬೋದು ಅಲ್ಲಿ ಬರುವಂಥ ದೇವಾಲಯಗಳಂದರೆ ಮಲ್ಲಿಕಾರ್ಜುನ ದೇವಾಲಯ ಹೇಳಿ ಬರ್ತದೆ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಕೂಡ ದ್ರಾವಿಡ ಶೈಲಿಯ ದೇವಾಲಯ ನೋಡ್ತೀವಿ ಹಾಗೆ ಗಳಗನಾಥ ಗುಂಪ ದೇವಾಲಯ ಹೇಳಿ ನೋಡ್ತೀವಿ ಅಲ್ಲಿ ಈ ಒಂದು ನಾಗರ ಶೈಲಿಯ ದೇವಾಲಯಗಳನ್ನು ನೋಡ್ತೀವಿ ಹೀಗೆ ಬೇರೆ ಬೇರೆ ಈ ಒಂದು ಆಕಾರದಲ್ಲಿ ಈ ದೇವಾಲಯಗಳ ನಿರ್ಮಾಣವಾಗಿವೆ ಮುಖ್ಯವಾಗಿ ಅದಕ್ಕೆ ಉದಾಹರಣೆಗಳನ್ನು ತೆಗೆದುಕೊಂಡು ದ್ರಾವಿಡ ಶೈಲಿಯನ್ನು ಹೆಂಗೆ ಬಳಸಿದ್ದಾರೆ ನಾಗರ ಶೈಲಿಯನ್ನು ಹೆಂಗೆ ಬಳಸಿದ್ದಾರೆ ಮತ್ತು ಗುಹಾಂತರ ಸ್ಮಾರಕಗಳನ್ನು ಹೆಂಗೆ ಕೊರೆಸಿದ್ದಾರೆ ಈ ಉದಾಹರಣೆಗಳನ್ನು ತೆಗೆದುಕೊಂಡು ಈ ವಿಷಯವನ್ನು ಚರ್ಚೆ ಮಾಡಿದ್ದೀನಿ ಅದಕ್ಕೆ ಐವಳ್ಳಿಯಲ್ಲಿ ಬರುವಂಥ ಇವು ಪ್ರಮುಖವಾಗಿ ಬರುವಂಥ ದೇವಾಲಯ ಆಗಿದೆ ಇಲ್ಲಿದ ಬೇಸರ ಶೈಲಿ ಬೆಳೆಯಿತು ಅಂತ ಹೇಳಲಾಗಿದೆ ವೇಸರ ಶೈಲಿ ಹ್ಯಾಡ್ ಇಟ್ಸ್ ಬರ್ತ್ ಇನ್ ಐವಳ್ಳಿ ಐವಳ್ಳಿಯಲ್ಲಿ ವೇಸರ ಶೈಲಿ ಹುಟ್ಟಿದ್ದು ಅಂಥೇಳಿ ಈ ಒಂದು ನಾವು ಹೇಳಬೋದು ಆದರೆ ವೇಸರ ಶೈಲಿಯ ತೊಟ್ಟಿಲು ಅಂಥೇಳಿ ನಾವು ಕರೆಯೋದು ಯಾವುದಂದರೆ ಅದು ಪಟ್ಟದ ಕಲ್ಲಾಗಿದೆ ದ ಕ್ರೇಡಲ್ ಆಫ್ ದ ವೇಸರ ಆರ್ಕಿಟೆಕ್ಚರ್ ಇಸ್ ಪಟ್ಟದ ಕಲ್ಲು ಇಲ್ಲಿ ಇದನ್ನು ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳಿಕದರೆ ಇನ್ನೊಂದು ಸ್ಥಳ ಬರ್ತದೆ ಪಟ್ಟದ ಕಲ್ಲು ಬದಾಮಿ ಚಾಳಕರಿಗೆ ಸಂಬಂಧಪಟ್ಟದ್ದು ಅದರ ವೇಸರ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳಿ ಕರೆಯಲಾಗಿದೆ ಯಾಕೆಂದರೆ ಅಲ್ಲಿ ನಾವು ನೋಡಿದರೆ ಎರಡು ವೇಸರ ಮತ್ತು ದ್ರಾವಿಡ ಶೈಲಿಯನ್ನು ಸ್ಪಷ್ಟವಾಗಿ ನಾವು ಗಮನಿಸಬಹುದು ಅದರ ವ್ಯತ್ಯಾಸಗಳನ್ನು ಗುರುತಿಸಬಹುದು ಈ ಕಾರಣಕ್ಕಾಗಿ ಅದು ನಾಗರ ಮತ್ತು ದ್ರಾವಿಡ ಶೈಲಿಯ ಮಿಲನವಾಗಿದೆ ಪಟ್ಟದ ಕಲ್ಲು ಈ ಅಂಶವನ್ನು ಇಟ್ಟುಕೊಂಡು ಇಲ್ಲಿ ನಾವು ನೋಡ್ತೀವಿ ಯುನೆಸ್ಕೋ ಪಟ್ಟದ ಕಲ್ಲನ್ನು ಅದನ್ನು ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಹೀಗೆ ಇದು ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಆದರೆ ಪಟ್ಟದ ಕಲ್ಲ ನಾವು ನೋಡ್ತೀವಿ ವೇಸರ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳ್ತೀವಿ ಆದರೆ ವೇಸರ ವಾಸ್ತುಶಿಲ್ಪ ಬೆಳವಣಿಗೆ ಆಗಿದ್ದು ಎಲ್ಲಿದೆ ಅಂದರೆ ಆದರೆ ಅದರ ಉಗಮ ಸ್ಥಾನ ಅಂದರೆ ಅದು ಐವಳ್ಳಿ ಆಗಿದೆ ಆದರೆ ಪರಿಪೂರ್ಣವಾಗಿ ಆ ವಾಸ್ತುಶಿಲ್ಪ ಬೆಳೆದದ್ದು ಪಟ್ಟದ ಕಲ್ಲದ ಸ್ಮಾರಕದಲ್ಲಿ ನಾವು ಗಮನಿಸ್ಬೋದು ಈ ವಿಷಯವನ್ನು ಪಟ್ಟದ ಕಲ್ಲಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ವಿಷಯವನ್ನು ಚರ್ಚೆ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮ ಪರೀಕ್ಷೆಗೆ ನೀವು ಇಲ್ಲೇ ಸಿದ್ಧತೆಯನ್ನು ಮುಂದೆ ಹೀಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಷಯಗಳು ತಮ್ಮ ಈ ಒಂದು ತೆಗೆದುಕೊಂಡು ಬರ್ತೀನಿ ನಿಮಗೆ ಹೆಚ್ಚಿನ ಲಾಭ ಆಗಲಿ ಈ ಒಂದು ವಿಡಿಯೋಗಳಿಂದ ಮೇಲಿಂದ ಮೇಲೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಇರಿ ಈ ಥರ ಹೊಸತನದ ವಿಡಿಯೋಗಳನ್ನು ಕೂಡ ನಾವು ಇಲ್ಲಿ ಇದ್ದೀವಿ ಇದಲ್ಲದೆ ಇನ್ನಿತರ ವಿಷಯಗಳಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ಬಿಡ್ತಾ ಇದ್ದೀವಿ ಅದಕ್ಕೆ ನಿಮ್ಮ ಜ್ಞಾನ ಇನ್ನೂ ಬೆಳೆಯಲಿ ಈ ಒಂದು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲಿಂದ ಇಲ್ಲಿಗೆ ನನ್ನ ಈ ಒಂದು ಐವಳ್ಳಿ ವಾಸ್ತುಶಿಲ್ಪದ ವಿಷಯವನ್ನು ಅಂತ್ಯಗೊಳಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಪಟ್ಟದ ಕಲ್ಲಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಚರ್ಚೆ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ